ಒಂದ್ ಕಡೆ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ಇದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಪಾದಯಾತ್ರೆ ಆರಂಭ ಮಾಡೇ ಬಿಟ್ಟಿದೆ ಸರ್ಕಾರದ ವಿರುದ್ಧ ತೊಡೆತಟ್ಟಿ. ನಮ್ಮ ಜೊತೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆ ಸಂಬಂಧಪಟ್ಟಂತೆ ಏನ್ ಮಾತಾಡ್ತಾರೆ ಕೇಳೋಣ. ಸರ್, ಕ್ರಮ ತೆಗೆದುಕೊಳ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದೀರಾ. ಕಾಂಗ್ರೆಸ್ ಪಾದಯಾತ್ರೆ ಆರಂಭ ಆಗಿದೆ, ಸಾವಿರಾರು ಜನ ಸೇರಿದ್ದಾರೆ, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ, ಖುದ್ದು ಡಿ ಕೆ ಶಿ ಅವರು ಮಾಸ್ಕ್ ಹಾಕಿಲ್ಲ. ಏನು ಕ್ರಮ ಸರ್ಕಾರದಿಂದ, ಏನೂ ಆಗಿಲ್ಲ ಸರ್. ಇದನ್ನೆಲ್ಲವನ್ನೂ ಕೂಡ ಜನ ನೋಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ನಿನ್ನೆ 1200 ವೆಹಿಕಲ್ಗಳನ್ನು ಜಪ್ತು ಮಾಡಿದ್ದಾರೆ ನಮ್ಮ ಪೊಲೀಸ್ನವರು. ಸುಮಾರು 200ಕ್ಕಿಂತ ಹೆಚ್ಚು ಕಡೆ ಚೆಕ್ ಪೋಸ್ಟ್ಗಳನ್ನು ಹಾಕಿ ಕಾಯ್ತಾ ಇದ್ದಾರೆ. ನಾನು ಕೂಡ ಬೀದಿಗಳದು ಅದನ್ನೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಇಡೀ ರಾಜ್ಯಕ್ಕೆ ವೀಕೆಂಡ್ ಕರ್ಫ್ಯೂವನ್ನು ವಿಧಿಸಿದ್ದೇವೆ. ಇವರಿಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು ಅಲ್ಲ. ಇಲ್ಲಿ ರಿಕ್ಷಾ ಹೊಡೆಯೋರು, ಟ್ಯಾಕ್ಸಿ ಡ್ರೈವರ್ಗಳು ಸೊಪ್ಪು ಮಾರಾಟ ಮಾಡ್ಕೊಂಡು ಬದುಕುವಂಥವ್ರು ಇವತ್ತು ಗೋಳಾಡ್ತಾ ಇದ್ದಾರೆ. ಅವ್ರ ಜೀವನದ ಮೇಲೆ ದೊಡ್ಡ ಹೊಡೆತ ಆಯಿತು ಅಂತೇಳಿ ಹೇಳಿ ಖಂಡಿತವಾಗೂ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೊಂದು ಕಾನೂನು, ಶಿವಕುಮಾರ್ ಅವರಿಗೊಂದು ಕಾನೂನು, ಬೇರೆ ಬೇರೆ ಇಲ್ಲ. ಕಾಂಗ್ರೆಸ್ನವರಿಗೆ ಏನು ಕಾನೂನು ಕ್ರಮ ಆಗಬೇಕು ಅದನ್ನು ಖಂಡಿತವಾಗಿ ಆಗ್ತದೆ. ರಾಮನಗರ ಜಿಲ್ಲಾ ಆಡಳಿತಕ್ಕೆ ಅದನ್ನು ಬಿಟ್ಟಿದ್ದೇವೆ, ಆ ಜಿಲ್ಲಾಡಳಿತ ನೋಡ್ಕೊಳ್ತದೆ. ಇಲ್ಲಿ ಸಾಮಾನ್ಯ ಜನರಿಗೆ ಸ್ಥಳದಲ್ಲೇ ಸ್ಪಾಟ್ ಫೈನ್ ಹಾಕ್ತಾರೆ, ಅಲ್ಲಿ ಪೊಲೀಸರು ತಮಾಷೆ ನೋಡ್ತಾ ಇದ್ದಾರೆ ಅಂತ ಜಿಲ್ಲಾಡಳಿತಕ್ಕೆ ವಹಿಸಿದ ಮೇಲೆ ಅವರು ಸುಮ್ಮನೆ ನೋಡ್ತಾ ಇದ್ದಾರೆ ಅವರು? ಇಲ್ಲ, ಏನೂ ನೋಡ್ತಾ ಇಲ್ಲ. ಅವ್ರ ಆ್ಯಕ್ಷನ್ ಅವ್ರು ಮಾಡ್ತಾ ಇದ್ದಾರೆ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಖಂಡಿತವಾಗೂ ಆ್ಯಕ್ಷನ್ ಆಗ್ತದೆ. ಯಾಕಂದರೆ ರಾಜಕಾರಣದಲ್ಲಿ ಈ ಪಾದಯಾತ್ರೆ ಪ್ರತಿಭಟನೆ ಸಹಜ, ಅದು ಒಂದು ವಿರೋಧ ಪಕ್ಷವಾಗಿ ಅವ್ರು ಮಾಡಬೇಕು. ನಾನು ಮಾಡೋದು ತಪ್ಪು ಅಥವಾ ತಡೆಯೋದು ನನ್ನ ಇದಲ್ಲ, ಅದು ಅವ್ರು ಮಾಡಬೇಕು. ಆದರೆ ಯಾವಾಗ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್. ಅವರು ಇದನ್ನು ಉಲ್ಲಂಘನೆ ಮಾಡಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವರು ಮಾಡಬೇಕಾಗಿದ್ದು ಪಾದಯಾತ್ರೆ ಅಲ್ಲ, ಕಾವೇರಿ ದಡದ ದಂಡೆ ಮೇಲೆ ಕೂತ್ಕೊಂಡು, ಮಂಡಿಯವರು ಕೂತ್ಕೊಂಡು, ಅವರೆರಡು ಕೈಯಿಂದ ಅವ್ರದ್ದೇ ಎರಡು ಕಿವಿನ ಹಿಡ್ಕೊಂಡು, ದಂಬಯ್ಯ ನೀವು ಹಿಂದಿನ 5 ವರ್ಷದಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ರಿ, ಆವಾಗ ನಮ್ಗೆ ಮಾಡಲಿಕ್ಕಾಗ್ದೇ ಅಧಿಕಾರದಿಂದ ಇಳಿದ್ವಿ, ಆವಾಗ ನೆನಪಾಗಲಿಲ್ಲ ನಮಗೆ ಕಾವೇರಿ ಈ ಪ್ರಶ್ನೆ, ನಮಗೆ ನೆನಪಾಗಲಿಲ್ಲ, ಕ್ಷಮೆ ಕೊಡಿ ಅಂತೇಳಿ ಹೇಳಿ ಜನರ ಹತ್ರ ಕ್ಷಮೆ ಕೇಳಬೇಕು. ಅವರು ಜಿಲ್ಲಾಡಳಿತಕ್ಕೆ ಏನು ಸೂಚನೆ ಕೊಟ್ಟಿದ್ದಾರೆ ಸರ್, ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ? ಕೋವಿಡ್ ನಿಯಮ ಉಲ್ಲಂಘನೆ ಆದರೆ ಏನು ಕ್ರಮ ತಗೊಳ್ಬೇಕು ಅಂತ ತಗೊಳ್ಳಿ ಅಂತ ಹೇಳಿದ್ರು. ಕೇಸ್ ದಾಖಲು ಮಾಡುವಂಥದ್ದು ಸೂಚನೆ ಕೊಟ್ಟಿದ್ದಾರೆ, ಏನೇನು ಮಾಡ್ಬೋದು ಮಾಡ್ತಾರೆ. ಅಲ್ಲ, ಬರೀ ಕೇಸ್ ದಾಖಲು ಮಾಡಿ ನೀವು ತಡಿಬೇಡಿ ಅಂತ ಸೂಚನೆ ಹೋಗಿದೆಯಾ ಸರ್? ಹಾಗಿಲ್ಲ, ಅವ್ರಿಗೆ ಇದನ್ನು ಬಿಟ್ಟಿದ್ದೀವಿ ಜಿಲ್ಲಾಡಳಿತಕ್ಕೆ, ಹೇಗೆ ಮಾಡಬೇಕು ಏನು ಅಂತ ಮಾಡ್ತಾರೆ. ಈಗ ಪಾದಯಾತ್ರೆ ಪ್ರತಿಷ್ಠೆ ವಿಚಾರ ಆಗಿತ್ತು ಕಾಂಗ್ರೆಸ್ ಮತ್ತು ಸರ್ಕಾರದ ಮಧ್ಯೆ. ಎಲ್ಲ ಒಂದು ಕಡೆ ಪಾದಯಾತ್ರೆ ಆರಂಭಕ್ಕೆ ಮುನ್ನ ಬಹಳ ಜೋರಾಗಿ ಮಾತಾಡ್ತಾ ಇದ್ರು ಸರ್ಕಾರದ ಸಚಿವರು ಮುಖ್ಯಮಂತ್ರಿಗಳು, ಪಾದಯಾತ್ರೆ ಆರಂಭ ಆದಮೇಲೆ ತಣ್ಣಗಾಗ್ಬಿಟ್ಟಿದೆ ಸರ್ಕಾರ ಅಂತ. ಸರ್, ನಮಗೆ ಯಾವುದು ಪ್ರತಿಷ್ಠೆ ಅಲ್ಲ. ಏನು ಕೋವಿಡ್ ನಾವು ಹಿಡ್ಕೊಂಡು ಬಂದಿದ್ದೆ ಯಾರ್ದೋ ವಿರುದ್ಧ ಬಿಡಲಿಕ್ಕೆ ಅಂತೇಳಿ ಹೇಳಿ, ಹಾಗೇನಿಲ್ಲ. ಇವತ್ತು ಕೋವಿಡು ಕಾಂಗ್ರೆಸ್ BJP ಅವ್ರಿಗೆ ಬಂದಿದೆ, ಕಾಂಗ್ರೆಸ್ನವ್ರಿಗೆ ಇಲ್ಲ ಅಂತೇಳಿ ಹೇಳಿಲ್ಲ. ಇಲ್ಲಿ ಕಾಯಿಲೆ ಬಂದಂಥವ್ರು ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಆದ್ದರಿಂದ ನಮಗೆ ಯಾವ ಪ್ರತಿಷ್ಠೆ ಇಲ್ಲ. ನಮಗೆ ಪ್ರತಿಷ್ಠೆ ಇರೋದು ಜನರನ್ನು ಬದುಕಿಸೋದ್ರಲ್ಲಿ, ನಮ್ಮ ಸರ್ಕಾರಕ್ಕೆ ಪ್ರತಿಷ್ಠೆ ಇರುವಂಥದ್ದು. ಅದಕ್ಕಾಗಿ ನಾವು ಮಾಡಿದ್ದೇವೆ, ಅದಕ್ಕಾಗಿ ಪರಿಪರಿಯಾಗಿ ಮನವಿ ಮಾಡ್ಕೊಂಡಿದ್ದೀವಿ ಅವರಿಗೆ. ಒಂದು ವಿರೋಧ ಪಕ್ಷವಾಗಿ 125 ವರ್ಷದ ಒಂದು ಇತಿಹಾಸ ಇರುವಂಥ ಒಂದು ಪಕ್ಷ ನಿಮ್ಮದು, ಜವಾಬ್ದಾರಿಯಿಂದ ವರ್ತನೆ ಮಾಡಿ. ನೀವು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಇವು ಸರಿಯಪ್ಪ ಈಗ ನೆನಪಾಗಿದ್ದೆ ಮಾಡಿ, ಯಾವಾಗ ಮಾಡಬೇಕು? ಈಗ ಯಾವಾಗ ಪಾದಯಾತ್ರೆಗೆ ಅಲೋ ಮಾಡ್ತಾರೆ? ಈಗ ಜಿಲ್ಲಾಡಳಿತಕ್ಕೆ ಬಿಟ್ಟಿದ್ದೀವಿ ಎಲ್ಲ ಸ್ವಾತಂತ್ರ್ಯವನ್ನು. ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀರಾ? ಒಂದೊಂದು ಸರಿ ಹೋಗಿ ಎಲ್ಲ ಸ್ವಾತಂತ್ರ್ಯವನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಈಗ ಒಂದೊಂದು ಸರಿ ಹೋಗಿ ಫಿಸಿಕಲಿ ನಾವು ತಡೀಲಿಲ್ಲ ಅಂದ ಮಾತ್ರಕ್ಕೆ ಕಾನೂನು ಕ್ರಮ ನಿಲ್ಲುತ್ತೆ ಅಂತ ಏನಿಲ್ಲ, ಅದು ಆಮೇಲೆ ಗೊತ್ತಾಗುತ್ತೆ, ಆಗುತ್ತೆ ಅದು. ಫೈನಲಿ ಸಿದ್ದರಾಮಯ್ಯ ಮತ್ತು DK ಅವರಿಗೆ ನೀವು ಗೃಹ ಸಚಿವರಾಗಿ ಏನು ಹೇಳಿಕ್ಕೆ ಬಯಸ್ತೀರಾ? ಸರಿ, ನಾನು ಅವರು ಬಹಳ ಹಿರಿಯರು, ಅನುಭವಿಸ್ತರು, ಆ ಲೆಕ್ಕದಲ್ಲಿ ನಾನು ಅನುಭವದಲ್ಲಿ ಎಲ್ಲದರಲ್ಲೂ ಕಿರಿಯನಿದ್ದೇನೆ. ಅದು ನನಗೆ ಗೊತ್ತಿರೋದು, ನಿಮಗೊಂದು ಕಾಯ್ದೆ ಇನ್ನೊಬ್ರಿಗೊಂದು ಕಾಯ್ದೆ ಅಲ್ಲ. ಈ ಕೊರೋನಾದಲ್ಲಿ ಪಕ್ಷ ಮೀರಿ ನಾವು ಯೋಚನೆ ಮಾಡಬೇಕು, ವರ್ತನೆ ಮಾಡಬೇಕು, ಜನರನ್ನು ಜಾಗೃತಿ ಮಾಡಿ ಕೊರೋನಾ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ವಿ. ನೀವು ಸಹಕಾರ ಕೊಡೋದಿಲ್ಲ, ನಾವು ಹಿಂಗೆ ನಡ್ಕೊಳ್ತೀವಿ, ನಾವೇ ಮಾಸ್ಕ್ ಹಾಕೋದಿಲ್ಲ, ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಇದು ನಿಮಗೆ ಬಿಟ್ಟಿದ್ದು, ಜನ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಮಾತುಗಳು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು.